ಮಹಾರಾಷ್ಟ್ರ ರಾಜಕೀಯದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಏಕನಾಥ್ ಶಿಂದೆ ಅಜಿತ್ ಪವಾರ್ ಸಿಎಂ ಆಗ್ತಾರ ಆದಿತ್ಯ ಠಾಕ್ರೆ ಮಾತಿನ ಮರ್ಮವೇನು ಎಸ್ ಮಹಾರಾಷ್ಟ್ರ ರಾಜಕಾರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಸಾಕಷ್ಟು ಹೈಡ್ರಾಮಾಗಳನ್ನ ಕಂಡಂತಹ ಪೊಲಿಟಿಕಲ್ ಸ್ಟೇಟ್ ಮಹಾರಾಷ್ಟ್ರ ಸದ್ಯಕ್ಕೆ ಶಿವಸೇನೆ ಬಿಜೆಪಿ ಎನ್ ಸಿ ಪಿ ಮೂರೂ ಸೇರಿ ಸರ್ಕಾರವನ್ನು ರಚನೆ ಮಾಡಿದವೆ ಎನ್ ಇಬ್ಬಾಗ ಆಗಿದೆ ಶಿವಸೇನೆ ಕೂಡ ಇಬ್ಬಾಗ ಆಗಿದೆ ಆದರೆ ಎನ್ ಸಿ ಪಿ ಬಿ ಜೆ ಪಿ ಸರ್ಕಾರದ ಭಾಗವಾಗಿ ಯಾವಾಗ ಘೋಷಣೆ ಆಯಿತು ಅಜಿತ್ ಪವಾರ್ ಡಿ ಸಿ ಎಂ ಆದ ಬಳಿಕ ಎಲ್ಲವೂ ಸರಿ ಇಲ್ಲ ಶಿವಸೇನೆ ವಿಚಾರವಾಗಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಅಜಿತ್ ಪವಾರ್ ಬಿ ಜೆ ಪಿ ಜೊತೆ ಕೈ ಜೋಡಿಸುವ ಟೈಮಲ್ಲೇ ಶಿವಸೇನೆಯ ಏಕನಾಥ್ ಶಿಂದೆಯ ಬಣ ಶಾಸಕರು ಸಾಕಷ್ಟು ಅಪೋಸನ ಮಾಡಿದರು ಬೇಸರವನ್ನು ಒಂದು ರೀತಿ ಅನುಮಾನವನ್ನು ವ್ಯಕ್ತಪಡಿಸಿದರು ಇದಾದ ಮೇಲೆ ಈಗ ಕಳೆದ ಎರಡು ಮೂರು ದಿನಗಳಿಂದ ಏಕನಾಥ್ ಶಿಂದೆ ರಾಜೀನಾಮೆ ಕೊಡ್ತಾರಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಮರಾಠಿ ಮಾಧ್ಯಮಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾಯಿದೆ ಏಕನಾಥ್ ಶಿಂದೆ ರಾಜೀನಾಮೆ ಕೊಡ್ತಾರೆ ಅವರಿಗೆ ರಾಜೀನಾಮೆ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದಾರಂತೆ ಬಿ ಜೆ ಪಿ ನಾಯಕರು ಅನ್ನೋ ಲೆಕ್ಕಾಚಾರದಲ್ಲಿ ಚರ್ಚೆ ಆಗ್ತಾಯಿದೆ ಇದಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇರೋದು ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ಆದಿತ್ಯ ಠಾಕ್ರೆ ಅವರ ಹೇಳಿಕೆಗಳು ಎಸ್ ಉದ್ಧವ್ ಠಾಕ್ರೆ ಅವರ ಮಗ ಆದಿತ್ಯ ಠಾಕ್ರೆ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನು ಕೆಲವೊಂದಿಷ್ಟು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಸರ್ಕಾರದ ಸರ್ಕಾರದಲ್ಲಿ ಬಹುದೊಡ್ಡ ಬದಲಾವಣೆ ಆಗಬಹುದು ಸಿ ಎಮ್ ಏಕನಾಥ್ ಶಿಂದೆ ರಾಜೀನಾಮೆಯನ್ನು ಕೊಡಬಹುದು ಅನ್ನೋ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಮಹಾರಾಷ್ಟ್ರ ಸಚಿವ ಸಂಪುಟ ವಿಸ್ತರಣೆಗೆ ಕೆಲವೇ ದಿನ ಬಾಕಿ ಇದೆ ಕೆಲವೇ ದಿನಗಳಲ್ಲಿ ಸಂಪುಟ ವಿಸ್ತರಣೆ ಆಗುತ್ತೆ ಇಂಥ ಟೈಮಲ್ಲಿ ಸಂಪುಟ ಸಂಪುಟ ವಿಸ್ತರಣೆ ಟೈಮಲ್ಲೇ ಏಕನಾಥ್ ಶಿಂದೆ ರಾಜೀನಾಮೆ ಕೊಡಬಹುದು ಅನ್ನೋ ಒಂದು ಭವಿಷ್ಯವನ್ನು ಆದಿತ್ಯ ಠಾಕ್ರೆ ಕೊಟ್ಟಿದ್ದಾರೆ ಈ ನಡುವೆ ಈಗೇನು ಶಿವಸೇನೆ ಇಬ್ಬಾಗಾಗಿ ಉದ್ಧವ್ ಠಾಕ್ರೆ ಬಣ ಏಕನಾಥ್ ಶಿಂದೆ ಬಣ ಆಗಿದೆ ಈಗ ಶಿಂದೆ ಬಣದ ಶಾಸಕರಿಗೆ ಸ್ಪೀಕರ್ ನೋಟಿಸನ್ನು ಕೊಟ್ಟಿದ್ದಾರೆ ಅನರ್ಹತೆ ವಿಚಾರವಾಗಿ ಕೇಸ್ ನಡೀತಾ ಇದೆ ಇನ್ನೂ ಕೂಡ ಹಾಗಾಗಿ ಇವರ ಏನು ಇಪ್ಪತ್ತೇಳಕ್ಕೂ ಹೆಚ್ಚು ಶಾಸಕರಿದ್ದರು ಈ ಇಪ್ಪತ್ತೇಳು ಹೆಚ್ಚು ಶಾಸಕರಿಗೆ ಈಗ ಸ್ಪೀಕರ್ ನೋಟಿಸನ್ನು ಕೊಟ್ಟಿದ್ದಾರೆ ಅನರ್ಹತೆ ವಿಚಾರವಾಗಿ ಉತ್ತರ ಕೊಡಿ ಅಂತ ಒಂದು ವೇಳೆ ಏನಾದರೂ ಅನರ್ಹ ಆಗುವಂಥ ಸಾಧ್ಯತೆ ಇದೆಯಾ ಈ ಒಂದು ಕಾರಣಕ್ಕಾಗಿಯೇ ಏಕನಾಥ್ ಶಿಂದೆ ಸರ್ಕಾರದಿಂದ ಅಂದರೆ ಅವರ ಒಂದು ಬಣದ ಶಾಸಕರಿಗೆ ಅನರ್ಹ ಆದರೆ ಸರ್ಕಾರ ಬಿದ್ದೋಗುತ್ತೆ ಅಜಿತ್ ಪವರ್ನ ಬ್ಯಾಕಪ್ ಆಗಿಟ್ಕೊಂಡು ಬಿ ಜೆ ಪಿ ಗೇಮ್ ಆಡ್ತಾ ಇದೆಯಾ ಅನ್ನೋ ಒಂದು ಲೆಕ್ಕಾಚಾರ ಚರ್ಚೆ ಕೂಡ ಆಗ್ತಾ ಇದೆ ಸೊ ಇದೆಲ್ಲದರ ನಡುವೆ ಒಂದು ವೇಳೆ ಅಜಿತ್ ಪವಾರ್ ಮತ್ತು ಫಟ್ನವೀಸು ಇಬ್ಬರು ಒಟ್ಟಾಗಿ ಶಾಸಕರ ಬಲ ಅವರಿಗೆ ಸಾಧ್ಯವಾದಷ್ಟು ಅಂದರೆ ಬಹುಮತ ಇ ಇದ್ದರೆ ಎರಡೂ ಪಕ್ಷದಿಂದ ಸಾಕಷ್ಟು ಬಹುಮತ ಇದ್ದರೆ ಶಿವಸೇನೆ ಯಾಕೆ ಬೇಕು ಅನ್ನೋ ನಿರ್ಧಾರ ಕೂಡ ಬಂದಂತೆ ಕಾಣಿಸ್ತಾ ಇದೆ ಅನ್ನೋ ಚರ್ಚೆ ಕೂಡ ಆಗ್ತಾಯಿದೆ ಯಾಕೆಂದರೆ ಮಹಾರಾಷ್ಟ್ರ ರಾಜಕಾರಣ ಆಗೇನೆ ಏನು ಬೇಕಾದರೂ ಆಗಬಹುದಾದಂಥ ಸನ್ನಿವೇಶದಲ್ಲಿದೆ ಎಲ್ಲವನ್ನೂ ಕೂಡ ನೋಡಾಗಿದೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಬಿ ಜೆ ಪಿ ಯಾರ ಜೊತೆ ಬೇಕಾದರೂ ಮೈತ್ರಿ ಮಾಡಿಕೊಳ್ಳುವಂಥ ಸನ್ನಿವೇಶದಲ್ಲಿದೆ ಶಿವಸೇನೆ ಕೂಡ ಅಷ್ಟೇ ಎನ್ ಸಿ ಪಿನೂ ಅಷ್ಟೇ ಅಚ್ಚರಿ ಅಂದರೆ ಈಗ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮೈತ್ರಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿಕೆಗಳು ಸಾಕಷ್ಟು ನೋಡಿದ್ವಿ ನಾವು ಬಿ ಜೆ ಪಿ ನಾಯಕರ ಹೇಳಿಕೆಗಳೇ ಅಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿನೇ ಮೈತ್ರಿಗೆ ರೆಡಿಯಾಗಿದೆ ಅನ್ನೋ ಥರ ಸಂದೇಶವನ್ನು ಕೊಡ್ತಾ ಇರೋ ಟೈಮಲ್ಲಿ ಯಾವ ಪಕ್ಷ ಏನು ಬೇಕಾದರೂ ಆಗಬಹುದು ಬಟ್ ಮಹಾರಾಷ್ಟ್ರದ ಡೆವಲಪ್ಮೆಂಟ್ಸ್ ಸಿಂಧೆ ರಾಜೀನಾಮೆ ಕೊಡ್ತಾರಾ ಆಗಿದ್ರೆ ಅಜಿತ್ ಪವಾರ್ ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿ ಆಗ್ತಾರ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾಯಿದೆ ಯಾಕಂದರೆ ಅಜಿತ್ ಪವಾರ್ ಶರದ್ ಪವಾರ್ ಬಣವನ್ನು ಬಿಟ್ಟು ಅವರೇನು ಪ್ರತ್ಯೇಕ ಬಣವನ್ನಾಗಿ ಮಾಡಿ ಡಿ ಸಿ ಎಮ್ ಆಗಿದ್ದಾರೆ ಆ ಡಿ ಸಿ ಎಮ್ ಆದ ನಂತರ ಎನ್ ಸಿ ಪಿ ಶಾಸಕರ ಜೊತೆ ಅವ್ರು ಮಾತನಾಡಬೇಕಾದ್ರೆ ನಾನು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಬೇಕು ನನ್ನ ಕೆಲವೊಂದಿಷ್ಟು ಕನಸಿನ ಯೋಜನೆಗಳಿದ್ದಾವೆ ಆ ಯೋಜನೆಗಳು ಜಾರಿ ಆಗಬೇಕು ಅಂದರೆ ನಾನು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅದಾದ ಬೆನ್ನಲ್ಲೇ ಆ ಹೇಳಿಕೆ ಬೆನ್ನಲ್ಲೇ ಈಗೆಲ್ಲ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಏಕನಾಥ್ ಶಿಂದೆ ರಾಜೀನಾಮೆ ಕೊಡ್ತಾರೆ ಆಗಿದ್ರೆ ಒಂದು ವೇಳೆ ಏಕನಾಥ್ ಸಿಂಧೆ ರಾಜೀನಾಮೆ ಕೊಟ್ಟರೆ ಶಿವಸೇನೆ ಮತ್ತೆ ಒಂದಾಗುತ್ತಾ ಬಿ ಜೆ ಪಿ ವಿರುದ್ಧ ಹೋರಾಟವನ್ನು ಮಾಡಬಹುದಾ ಆಗಿದ್ದರೆ ಉದ್ಧವ್ ಠಾಕ್ರೆ ಶಿವಸೇನೆ ಶಿಂದೆ ಏಕನಾಥ್ ಶಿಂದೆ ಮತ್ತೆ ಎರಡೂ ಮನೆಗಳು ಒಂದಾಗೋಕೆ ಸಾಧ್ಯ ಇದೆಯಾ ಏನಾಗುತ್ತೆ ಮಹಾರಾಷ್ಟ್ರ ರಾಜಕಾರಣ ನಿಮಗೇನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ